अड्डा ಬಸವಾದಿ ಶರಣರನ್ನ ಋಣಮನಗಳಲ್ಲಿ ಸ್ಮರಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಸಮ್ಮೇಳನ ಅಧ್ಯಕ್ಷರಾಗಿರುವ ಜಂಬರಘಟ್ಟ ಮಂಜಪ್ಪನವರ ಸಾಹಿತ್ಯ ಕೃತಿಗೆ ಸಂಬಂಧಪಟ್ಟಂತೆ ಅನೇಕ ವಿಚಾರಗಳನ್ನು ಸಂಬಂಧ ಪ್ರಸ್ತುತಪಡಿಸಲಿಕ್ಕೆ ನಾನು ಬಹಳ ಸಂತೋಷದಿಂದ ನಿಂತುಕೊಂಡಿದ್ದೇನೆ। ಜಂಬರಘಟ್ಟ ಮಂಜಪ್ಪನವರು ಯಾವ ಶಾಲೆಯಲ್ಲಿ ಸೇವೆ ಸಲ್ಲಿಸಿದರೋ ಅದೇ ಶಾಲೆಯಲ್ಲಿ ಇವತ್ತು ನಾನು ಕೂಡ ಸೇವೆ ಸಲ್ಲಿಸುತ್ತಾ ಇದ್ದೇನೆ। ಭದ್ರಾವತಿಯ ಸಂಜೀಯ ಪೊನ್ನಮ್ಮ ಸ್ಮಾರಕ ಸರ್ಕಾರಿ ಬಾಲಿಕಾ ಪ್ರೌಢಶಾಲೆ ಅಲ್ಲಿ ನಾನು ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ। 1928 ರಲ್ಲಿ ಜಂಬರಘಟ್ಟ ಮಂಜಪ್ಪನವರ ಒಂದು ಕವನ ಸಂಕಲನ ಬಿಡುಗಡೆ ಆಗಿದೆ, ಅದಕ್ಕೆ ಸ್ನೇಹಲತೆ ಅಂತ ಹೇಳಿ ಅವರು ಟೈಟಲ್ ಅನ್ನು ಕೊಟ್ಟಿದ್ದಾರೆ। ಅವರು ಇಂಡಿಪೆಂಡೆಂಟ್ ಆಗಿ ಮಾಡಿಲ್ಲ, ಜೊತೆಗೆ ಇನ್ನೊಬ್ಬ ಸ್ನೇಹಿತರನ್ನ ನಾಗರಾಜ್ ಅಂತ ಹೇಳಿ ಒಬ್ಬ ಸ್ನೇಹಿತರನ್ನ ಸೇರಿಸ್ಕೊಂಡು ಬಿಟ್ಟು ಅವರ ಒಂದಿಷ್ಟು ಕವನಗಳನ್ನು ಇವರಿಗೆ ಒಂದಿಷ್ಟು ಕವನಗಳನ್ನು ಸೇರಿಸ್ಕೊಂಡು ಒಂದು ಕವನ ಸಂಕಲನವನ್ನು ಬಿಡುಗಡೆ ಮಾಡಿದ್ದಾರೆ। ಅದರಲ್ಲಿ 22 ಕವನಗಳು ಇರೋದಿದ್ದಾವೆ, ಜಂಬರಘಟ್ಟ ಮಂಜಪ್ಪನವರ 22 ಕವನಗಳು ಅದರಲ್ಲಿ ಇದೆ। ಅದಾದ ನಂತರ 2001 ರಲ್ಲಿ ಕವಿ ಕಾವ್ಯ ಅಂತ ಹೇಳಿ ಒಂದು ಧ್ವನಿ ಸುರುಳಿಯನ್ನ ಕ್ಯಾಸೆಟ್ ಅನ್ನು ಬಿಡುಗಡೆ ಮಾಡಿದ್ದಾರೆ। ಮೋಸ್ಟ್ಲಿ 22 ಕವನಗಳನ್ನ ಆಯ್ದ ಕವನಗಳು ಅಂತ ನಾನು ಭಾವಿಸಿದ್ದೀನಿ, ಯಾಕಂದ್ರೆ ನನಗೆ ಕವಿ ಕಾವ್ಯ ಧ್ವನಿ ಸುರುಳಿ ಸಿಕ್ಕಿಲ್ಲ, ಇನ್ನುವ ಸಿಕ್ಕಿದ್ರೆ ಅದು ಹೇಗಿದೆ ಅಂತ ಹೇಳಿ ಅನಾಲಿಸ್ ಮಾಡಬಹುದಾಗಿತ್ತು। ನಂತರ ಬಂದಿರತಕ್ಕಂಥದ್ದು 2003 ಇಸ್ವಿಲಿ ಮಹಾತ್ಮರ ಮುತ್ತು ಅಂತೇಳಿ, ಅದರಲ್ಲಿ 134 ಮುತ್ತುಗಳನ್ನು ಕೋಣಿಸಿ ಒಂದು ಬಹಳ ಅದ್ಭುತವಾದ ಒಂದು ಆಹಾರವನ್ನು ಮಾಡಿದ್ದಾರೆ। ಇದು ಒಂದೊಂದೇ ಹೇಳ್ತಾ ಹೋಗ್ತೀನಿ, ನಂತರ ಏನೇನಿದೆ, ಯಾವ್ಯಾವ ಪುಸ್ತಕದಲ್ಲಿ ಏನೇನು ಉಲ್ಲೇಖ ಮಾಡಿದ್ದಾರೆ, ಅವ್ರ ಮೇಲೆ ಏನೇನು ಪ್ರಭಾವ ಆಗಿದೆ ಅಂತ ಹೇಳ್ತಾ ಹೋಗ್ತೀನಿ। ಫಸ್ಟ್ ಅವರ ಕೃತಿಗಳ ಹೆಸರುಗಳು ಹೇಳ್ಬಿಡ್ತೀನಿ। ನಂತರ 2004 ಚುಟುಕು ಚಂದನ ಅಂತೇಳಿ ಒಂದು ಚುಟುಕು ಕವನ ಸಂಕಲನವನ್ನು ಬಿಡುಗಡೆ ಮಾಡಿದ್ದಾರೆ, ಅದರಲ್ಲಿ 117 ಚುಟುಕುಗಳಿದ್ದಾವೆ। HS ಕೃಷ್ಣಸ್ವಾಮಿ ಅಯ್ಯಂಗಾರ ಅವರು ಅದಕ್ಕೆ ಮುನ್ನುಡಿಯನ್ನು ಬರ್ಕೊಟ್ಟಿದ್ದಾರೆ। ಇದಕ್ಕೆ ರಾಜ್ಯ ಮಟ್ಟದ 2006 ಇಸ್ವಿಲಿ ರುಕ್ಮಿಣಿ ಸ್ಮಾರಕ ಸಾಹಿತ್ಯ ಪ್ರಶಸ್ತಿ ದೊರಕಿರ್ತಕ್ಕಂಥದ್ದು ಒಂದು ಅದ್ಭುತವಾದ ನಡೆ, ಅವರಿಗೆ ಸಾಹಿತ್ಯ ಲೋಕವನ್ನು ಗೌರವಿಸಿರ್ತಕ್ಕಂಥ ರೀತಿಗೆ ಇದು ಒಂದು ಉದಾಹರಣೆ। ಮತ್ತೆ 2006 ಇಸ್ವಿಲಿ ಸುವರ್ಣ ಕರ್ನಾಟಕ ಕಾವ್ಯ ಸಂಭ್ರಮ ಅಂತೇಳಿ ಒಂದು ಮತ್ತೊಂದು ಕವನ ಸಂಕಲನ ಬಿಡುಗಡೆ ಆಗಿದೆ, ಅದರಲ್ಲಿ 50 ಕವನಗಳಿದ್ದಾವೆ। ಈಗೇನು ಮೊದಲು ಸ್ನೇಹಲತೆ ಕವನ ಸಂಕಲನದಲ್ಲಿ 22 ಕವನಗಳಿದ್ದವು, ಆ 22 ಕವನಗಳ ಜೊತೆಗೆ ಮತ್ತೊಂದಿಷ್ಟು ಕವನಗಳನ್ನು ಸೇರಿಸ್ಕೊಂಡ್ಬಿಟ್ಟು 50 ಕವನಗಳನ್ನ ಸೇರಿಸಿ ಒಂದು ಕವನ ಸಂಕಲನವನ್ನು ಅವರು ಬಿಡುಗಡೆ ಮಾಡಿದ್ದಾರೆ। ಕೊನೆಯ ಕೃತಿ ಈಗ ಸದ್ಯಕ್ಕೆ ಕೊನೆಯ ಕೃತಿ ಮುಂದಿನ ಇರು ಇದೆ, ಈಗ ಸದ್ಯಕ್ಕೆ ಈಗ ನನಗೆ ಕೊಟ್ಟಿರೋ ಮಾಹಿತಿ ಕೊನೆಯ ಕೃತಿ ವೃತ್ತಿರತ ಸಾಧನೆಯ ಪಥ ಅಂತೇಳಿ 2020 ಇಸ್ವಿಲಿ ಬಿಡುಗಡೆ ಆಗಿದೆ, ಅದರಲ್ಲಿ ಒಂದು 232 ಅಧ್ಯಾಯ ಆಗಿರ್ತಕ್ಕಂಥದ್ದು। ಈಗ ನಾವು ಒಂದೊಂದೇ ಕೃತಿಯನ್ನ ಅವಲೋಕನವನ್ನು ಮಾಡಬೇಕಾಗುತ್ತೆ। ಸ್ನೇಹಲತೆ ಕವನ ಸಂಕಲನದಲ್ಲಿ ಅವರು ಗಾಂಧಿಯನ್ನ ಸ್ಮರಣೆ ಮಾಡ್ಕೊಂಡಿದ್ದಾರೆ ಕವನದ ಮೂಲಕ, ಅದಕ್ಕೆ ಒಂದು ಕವನ ಬರೆದಿದ್ದಾರೆ। ಪ್ರಕೃತಿಯನ್ನ ಕುರಿತಾಗಿ ಹಾಡಿದ್ದಾರೆ, ತಾಯಿಯನ್ನ ಸ್ಮರಿಸಿಕೊಂಡಿದ್ದಾರೆ, ಕುವೆಂಪು ಅವರ ಬಗ್ಗೆ ಬರೆದಿದ್ದಾರೆ, ಪ್ರೀತಿ ಪ್ರೇಮ ಸರಸ ಸಲ್ಲಾಪಗಳ ಕುರಿತು ಬರೆದಿದ್ದಾರೆ, ಸಂಸಾರವನ್ನು ಕುರಿತು ಬರೆದಿರ್ತಕ್ಕಂಥದ್ದು ನಾವು ನೋಡಬಹುದು। ಅದರಲ್ಲಿ ಒಂದು ಕವನವನ್ನು ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೀನಿ, ಹೇಳ್ತಾ ಹೋಗ್ತಾರೆ ಅಂದು ಇಂದು ಅಂತಕ್ಕಂಥ ಒಂದು ಕವನದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ರಾಷ್ಟ್ರೀಯ ಹಬ್ಬದ ದಿನ, ಋತ್ಕಮಲ ವಿಕಸಿತ ದಿನ, ಪ್ರಾರಂಭದ ಹಬ್ಬದ ಅರಿವು ಮನೆ ಮನೆಗಳಲ್ಲಿ ಪ್ರವಹಿಸಿದ್ದು, ರಾಷ್ಟ್ರೀಯ ಹಬ್ಬಗಳು ಯಾರಿಗೆ, ಪ್ರೌಢ ಶಿಕ್ಷಣದ ಪೂರ್ವದ ಗುರು ಶಿಷ್ಯ ವೃಂದಕ್ಕೆ ಇಂದು ಇಂದು ಅಂತೇಳಿ ಅವರು ತಮ್ಮ ನೋವನ್ನು ವ್ಯಕ್ತಪಡಿಸಿರ್ತಕ್ಕಂಥ ಇವತ್ತು ನಾವು ರಾಷ್ಟ್ರೀಯ ಹಬ್ಬಗಳು ಸ್ವಾತಂತ್ರ್ಯ ದಿನಾಚರಣೆ ಗಣರಾಜ್ಯೋತ್ಸವ ಇವನ್ನೆಲ್ಲ ರಾಷ್ಟ್ರೀಯ ಹಬ್ಬಗಳು ನ್ಯಾಷನಲ್ ಫೆಸ್ಟಿವಲ್ಸ್ ಅಂತ ಹೇಳಿ ಕರಿತೀವಲ್ಲ, ಆರಂಭದಲ್ಲಿ ಸ್ವತಂತ್ರ ಬಂದಂತ ಸಂದರ್ಭದಲ್ಲಿ ಇಡೀ 33 ಕೋಟಿ ಜನಸಂಖ್ಯೆ, ಆ ಕಾಲದಲ್ಲಿ 33 ಕೋಟಿ ಜನಸಂಖ್ಯೆ ಇದ್ದು 33 ಕೋಟಿ ಜನಸಂಖ್ಯೆ ಅದರಲ್ಲಿ ಪಾಲ್ಗೊಂಡು ಸಂಭ್ರಮಿಸಿ ನಾವು ಸ್ವತಂತ್ರರಾದೆವು, ದಾಸ್ಯದೇವ ಮುಕ್ತರಾದೆವು, ಗುಲಾಮಗಿರಿಯನ್ನು ಕಳಿಸ್ಕೊಂಡಿವಿ ಅಂತೇಳಿ ಮನೆಗಳಲ್ಲಿ ಮನಗಳಲ್ಲಿ ಸ್ವತಂತ್ರ ಸಂಭ್ರಮವನ್ನು ಆಚರಿಸ್ತಾ ಇತ್ತು। ಇವತ್ತೇನಾಗಿದೆ, ಇವತ್ತು ಶಾಲಾ ಕಾಲೇಜುಗಳಿಗೆ ಸರ್ಕಾರಿ ಕಚೇರಿಗಳಿಗೆ ಮಾತ್ರ ಅದು ಸೀಮಿತ ಆಗಿರ್ತಕ್ಕಂಥ ಸ್ವತಂತ್ರ ದಿನ ಆಗಿರ್ಬೋದು, ಮತ್ತೆ ಗಣರಾಜ್ಯೋತ್ಸವ ಇರ್ಬೋದು, ಸರ್ಕಾರಿ ಕಚೇರಿಗಳು ಸರ್ಕಾರಿ ನಂಬೋದರಿಗೆ ಅದು ಕಡ್ಡಾಯ ಕರ್ತವ್ಯ, ಅದು ಮಕ್ಕಳಿಗೆ ಆ ಮೂಲಕ ಮಕ್ಕಳಿಗೆ ನಾವು ಒಂದಿಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ। ಇದು ಆ ಒಂದು ಸ್ನೇಹಲತೆ ಕವನ ಸಂಕಲನದಲ್ಲಿ ನನಗೆ ಕಂಡು ಬರ್ತಿರ್ತಕ್ಕಂಥದ್ದು। ಅಂದ್ರೆ ಒಬ್ಬ ಸಾಹಿತಿ, ಕವಿ, ಸಂಶೋಧಕ, ಬರಹಕಾರ ಏನೇ ಆಗಿರಲಿ,
ಸಮಕಾಲೀನ ಸಮಸ್ಯೆಗಳಿಗೆ ಮುಖಕ್ಕೆ ಮುಖವನ್ನು ಕೊಟ್ಟು ಎಲೆಗೆ ಎದೆಯನ್ನು ಕೊಟ್ಟು ರಚನೆಯನ್ನು ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದು ಎಲ್ಲರಿಗೂ ಅದು ಅಷ್ಟು ಲಭಿಸೋದಿಲ್ಲ, ಕೆಲವರಿಗೆ ಮಾತ್ರ ಬರುತ್ತೆ. ಅನೇಕ ಜನ ನಾನು ಸಾಹಿತ್ಯಗಳನ್ನು ನೋಡಿದ್ದೀನಿ, ಏನಾದರೂ ಸ್ವಲ್ಪ ವಿವಾದ ಆಗುತ್ತೆ ಅಂತ ತಕ್ಷಣ ಅಷ್ಟು ತಕೊಂಡ್ಬಿಡ್ತಾರೆ, ನನಗೆ ಯಾಕೆ ಬೇಕಪ್ಪ ಇದನ್ನು ಹೇಳಿದರೆ ನಾನು ಅವಕಾಶಗಳಿಂದ ವಂಚಿತನಾಗಿರ್ತೀನಿ ಅನ್ನೋ ಒಂದು ವ್ಯವಸ್ಥೆ ಒಳಗೆ ಇವರು ಯಾವುದೇ ಒಂದು ಭಯಕ್ಕೆ ಒಳಗಾಗದೆ ಈ ಮಾತುಕತೆ ಹೇಳಿರ್ತಕ್ಕಂಥದ್ದು ನನಗೆ ಬಹಳ ಗಮನಾರ್ಹವಾಗಿರ್ತಕ್ಕಂಥ. ಇವರು ಅವಕಾಶಗಳಿಗೆ ಬೆನ್ನತ್ಕೊಂಡು ಹೋದವರಲ್ಲ, ಇವರ ಬಳಿ ಬಂದಂತಹ ಅವಕಾಶಗಳನ್ನ ಸದುಪಯೋಗ ಮಾಡಿಕೊಂಡು ಅದನ್ನ ಇವರು ಯಶಸ್ವಿಯಾಗಿ ಅನುಷ್ಠಾನವನ್ನು ಮಾಡ್ತಾ ಇದ್ರು ಅಂತಕ್ಕಂಥದ್ದು ನಮಗೆ ಇದರಿಂದ ಗೊತ್ತಾಗ್ತಕ್ಕಂಥದ್ದು. ನೆಕ್ಸ್ಟ್ ಇನ್ನೊಂದು ಕವನ ಅಲ್ಲಿ ಪರೀಕ್ಷೆ ಅಂತಕ್ಕಂಥದ್ದು, ಪರೀಕ್ಷೆ ಬಂತು, ಪರೀಕ್ಷೆ ಯಾರಿಗೆ